ನಮಸ್ಕಾರ ಸ್ನೇಹಿತರೆ, ಪಾರು ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಕುಂಬಳಕಾಯಿ ಗಾರ್ಗಿ. ಈ ಗಾರ್ಗಿಯನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡ್ರಿ. ನಾನು ಮೊದಲು ಒಂದು ಕುಂಬಳಕಾಯಿ ಹೋಳು ತೊಗೊಂಡೇನು ನೋಡ್ರಿ. ನಾನೀಗ ನಿಮ್ಮ ಎಷ್ಟು ನಿಮ್ಮ ಮನೆಯಾಗೈತೆ ಅಷ್ಟು ತೊಗೋಬೋದು, ಇಲ್ಲಾಂದರೆ ಇದು ಮಾರ್ಕೆಟ್ನಾಗ ಹೋಳುಗಡ್ಲೆ ಕೊಡ್ತಾರೆ. ಇದನ್ನ ಒಂದು ಹೋಳು ತಂದಿದ್ದೇನೆ ನೋಡ್ರಿ ನಾನು. ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ನಾವು. ಈ ರೀತಿ ಕಟ್ ಮಾಡಿದ ಹೋಳುಗಳನ್ನು ಹೆರಮಣಿ ಒಳಗೆ ಕೊಬ್ಬರಿ ಹೆರೋ ಮಣಿ ಇರ್ತೈತಲ್ಲ ಅದರೊಳಗೆ ಕೊಬ್ಬರಿ ಹೆರೋ ಥರ ಸುಸಲ್ದಂಗೆ ಇದನ್ನು ಈ ರೀತಿ ಹೆರ್ಕೋಬೇಕು ನೋಡ್ರಿ. ಈ ರೀತಿ ಹೆರದಾದ ನಂತರ ಇದು ಎಷ್ಟು ಸುಸಲಿರ್ತೈತಿ ಅಷ್ಟು ನಾವು ಅದಕ್ಕಿಂತ ಸ್ವಲ್ಪ ಹೆಚ್ಚಾ ಬೆಲ್ಲ ತೊಗೋಬೇಕು. ಯಾಕಂದರೆ ಇದಕ್ಕೆ ಹಿಟ್ಟು ಹಾಕ್ಬೇಕಲ್ಲ, ಮತ್ತು ಇಲ್ಲ ಸಪ್ಪಾದ್ರೆ ರುಚಿ ಆಗೋದಿಲ್ಲ ಇವು. ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ತೊಗೋಬೇಕು, ಭಾಳ ರುಚಿ ಆಗ್ತಾವೆ. ಖಜ್ಜರ ಅಂತಾರಲ್ಲ ಆ ರೀತಿ ಖಜ್ಜರ ಥರ ಬಾಯಾಗಿ ರುಚಿ ಬರ್ತೈತಿ ಇದು. ಈ ರೀತಿ ಎಲ್ಲ ಹೆರೆದಿಟ್ಕೊಂಡ್ಬಿಟ್ಟೆ ನೋಡ್ರಿ ನಾನು. ಈಗಿದು ಒಂದು ಬಟ್ಟಲು ತುಂಬ ಇದು ಸೂಸ್ಲಾಗೈತಿ. ಇದೆಷ್ಟು ಇರ್ತೈತಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗಿನ ಬೆಲ್ಲ ತೊಗೊಂಡೇನಿ ನೋಡ್ರಿ. ಇದೊಂದು ಅರ್ಧ ಕೆ ಜಿ ಬೆಲ್ಲ ಐತೆ ನೋಡ್ರಿ ಇದೀಗ. ಈಗ ಅದೆಲ್ಲ ಈ ಕುಂಬಳಕಾಯಿ ಗಾರ್ಗಿದ್ದು ಕುಂಬಳಕಾಯಿ ಹೆರೆದದ್ದನ್ನು ಎಲ್ಲ ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ. ಈ ರೀತಿನ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಿಸಕ್ಕೆ ಒಂದು ಸಣ್ಣ ಉರಿ ಒಳಗೆ ಇದನ್ನು ಗ್ಯಾಸಿನ ಮೇಲೆ ಇಟ್ಟು ಬಿಡಬೇಕು ನೋಡ್ರಿ. ಈಗ ಇದು ಕಡಿಮೆ ಅಂದರೂ ಒಂದು 10 ನಿಮಿಷ ತೊಗೋತೈತಿ. ಇದು 10 ನಿಮಿಷವರೆಗೂ ಅಲ್ಲೇ ಕುದಿ ಮಠ ಬಿಟ್ಟು ಬಿಡಬೇಕು ಇದನ್ನು. ಗ್ಯಾಸಿನ ಮ್ಯಾಗ ಸಣ್ಣ ಉರಿ ಇಟ್ಟು ಅಲ್ಲಿವರೆಗೂ ನಾವು ಸ್ವಲ್ಪ ಏಲಕ್ಕಿ ಪುಡಿ ಕುಟ್ಕೊಂಡ್ಬರ್ತೇನೆ ನೋಡ್ರಿ. ಈಗ ಇದು ಈ ರೀತಿ ಬೆಲ್ಲದಾಣದೊಳಗೆ ಕುದ್ದೈತೆ ನೋಡ್ರಿ ಇದು. ಈಗ ಇದಕ್ಕೆ ಗ್ಯಾಸ್ ಆರಿಸ್ಬಿಡ್ಬೇಕು ನಾವು. ಇದು ಸ್ವಲ್ಪ ಆರಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟಿದ್ನೆಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಈಗ ಇದಕ್ಕೆ ಬೆಲ್ಲ ಎಷ್ಟು ತೊಗೊಂಡಿದ್ದು ನೋಡ್ರಿ ಅಷ್ಟು ಗೋಧಿ ಹಿಟ್ಟು ತೊಗೋತಾ ಇದ್ದೆ ನೋಡ್ರಿ. ನೀವು ಗೋಧಿ ಹಿಟ್ಟು ಇಲ್ಲಪ್ಪ ಅಂದ್ರೆ ಮೈದಾ ಹಿಟ್ಟನ್ನು ಹಾಕೋಬೋದು, ಚಲೋ ಬರ್ತಾವೆ. ಅದಕ್ಕೂ ಇದನ್ನು ಮುದ್ದೆ ಥರ ಇದರೊಳಗೆ ತಿರುಕೋಬೇಕು ನೋಡ್ರಿ. ಬೆಲ್ಲದ ಆಣದೊಳಗೆ ಗೋಧಿ ಹಿಟ್ಟು ಹಾಕಿ ಗಂಟಿಲ್ದನ್ನ ಇದನ್ನು ಈ ರೀತಿ ಕಲಿಸ್ಕೋಬೇಕು ನೋಡ್ರಿ. ಇದನ್ನು ಈಗ ಇನ್ನೂ ಸ್ವಲ್ಪ ಹಿಟ್ಟು ಉಳಿದೈತಿ ಅದನ್ನಷ್ಟು ಹಾಕೋತೇನೆ ನೋಡ್ರಿ. ಈಗ ನಾನು ಇದನ್ನು ಇಷ್ಟು ಕಲಿಸಿದ ನಂತರ ಇದು ಮಿನಿಮಮ್ ಏನಿಲ್ಲಂದ್ರೆ 1-2 ತಾಸು ಇದನ್ನು ಹಿಟ್ಟು ಬೆಲ್ಲದೊಳಗೆ ನೆನೆಯೊಳಕ್ಕೆ ಬಿಟ್ಟು ಬಿಡಬೇಕು. ಇದನ್ನ ನೀವು ನಾಳೆ ಮಾಡೋದ್ರಿಂದ ರಾತ್ರಿನಾಗ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರು ಭಾಳ ಚಲೋ ಆಗ್ತತಿ. ನಾವೀಗ 1-2 ತಾಸು ಆಗೈತೆ ನೋಡ್ರಿ ಈಗಿದು. ಈಗ ನಾನು ಈ ರೀತಿ ಹದಕ್ಕೆ ಬಂದೈತೆ ನೋಡ್ರಿ ಈಗಿದು. ಎಲ್ಲ ಹಿಟ್ಟು ನೆನ್ಕೊಂಡು ಗಟ್ಟಿ ಬಂದೈತಿ. ಈಗ ನಾನು ಒಂದು ಬಾಣಲೆ ಇಟ್ಕೋತೇನೆ ನೋಡ್ರಿ ಗ್ಯಾಸ್ ಮೇಲೆ. ಈಗ ಇದು ಎಣ್ಣೆ ಕಾದೈತೆ ನೋಡ್ರಿ ಈಗಿದು. ಈಗ ನಾವು ವಡಿ ಯಾವ ಥರ ಮಾಡ್ತೀವಿ ನೋಡು ಆ ಥರ ಇದ್ರೊಳಗೆ ಮಾಡ್ಕೋಬೇಕು ನೋಡ್ರಿ. ಇವನು ಗಾರ್ಗಿನ ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ಸ್ವಸ್ವಲ್ಪ ಹಿಟ್ಟು ತೊಗೊಂಡು ರೌಂಡ್ ಮಾಡಿಕೊಂಡು ಅದ್ರೊಳಗೆ ಒಂದು ಹೋಲ್ ಮಾಡಿ ಎಣ್ಣೆ ಒಳಗೆ ಈ ರೀತಿ ಕರಿಬೇಕು ನೋಡ್ರಿ ಇವನ್ನ. ಈ ರೀತಿ ಮಾಡೋದ್ರಿಂದ ಭಾಳ ಚಲೋ ಆಗ್ತಾವೆ ಇವು. ಬಾಯಾಗೂ ಅಷ್ಟೇ ರುಚಿ ಆಕ್ಕವು. ಇವನು ಕಡಿಮೆ ಅಂದರೆ 10-15 ದಿವಸ ಇವನ್ನ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ, ನಾವು ಮಾಡೋ ವಿಡಿಯೋ ನಿಮಗೆ ಮೊದಲು ಬಂದು ತಲುಪ್ತಾವು. ಈಗ ಇವು ಕೆಂಪಗೆ ಕರೆದು ಬಂದಾವ ನೋಡ್ರಿ. ಈಗ ಇವನ್ ಮತ್ತೊಮ್ಮೆ ತಿರುಗಿಸಿ ಹಾಕೋತೇನೆ ನೋಡ್ರಿ ಇವನಿಗೆ. ಇವು ಬಾಳಿಗೆ ಅಂಟ್ಕೊಂಡಿರ್ತಾವೆ, ಯಾಕೆ ಬೆಲ್ಲ ಭಾಳ ಆಗಿತ್ತಲ್ಲ ಇದು ಸ್ವಲ್ಪ ಬಾಳಿಗೆ ಸ್ವಲ್ಪ ಹಿಡ್ಕೊಂಡಿರ್ತಾವೆ. ಅದಕ್ಕೆ ಒಂದು ಕದರ್ ಅಂತ ಇರ್ತೈತಲ್ಲ ಅದರಲ್ಲೇ ತಿರುಗಿಸಿ ಹಾಕೋಬೇಕು ಇವನ್ನ. ಈ ರೀತಿ ಕೆಂಪಗಾದಾಗ ಮತ್ತೊಮ್ಮೆ ತಿರುಗಿಸಿ ಹಾಕೊಂಡ್ರೆ ಮತ್ತೊಮ್ಮೆ ಚೆಂದಾಗಿ ಬೈತಾವೆ ಇವು.
ನಾನು ಮಾಡಿದ್ದು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ನಿಮ್ಗೆ ಯಾವುದು ಬೇಕಂತ ಹೇಳ್ರಿ, ಕಮೆಂಟ್ ಮಾಡಿರಿ, ನಾವು ಅದನ್ನು ನಿಮಗೆ ಮಾಡಿ ತೋರಿಸ್ತೇವೆ. ಈಗ ನೋಡ್ರಿ, ಈ ರೀತಿ ಚಂಪಗೆ ಆದಮೇಲೆ ಇವನ್ನ ತೆಗಿಬೇಕು. ಇದೇ ರೀತಿ ಉಳಿದ ಹಿಟ್ಟುಗಳನ್ನೆಲ್ಲ ಇದೇ ರೀತಿ ಮಾಡಿ ನಾವು ಕರ್ಕೊಬಿಡ್ಬೇಕು ನೋಡ್ರಿ. ಇಷ್ಟೂ ಎಲ್ಲ ಹಿಟ್ಟನ್ನು ಸಣ್ಣ ಸಣ್ಣ ಈ ರೀತಿ ಮಾಡಿ ಎಲ್ಲ ಕರ್ಕೊಬೇಕು ನೋಡ್ರಿ. ಇವನ್ನ ಈಗೆಲ್ಲ ಗಾರ್ಗೆ ರೆಡಿ ಆದ ನೋಡ್ರಿ. ಇವು ಈಗ ನೋಡ್ರಿ ಯಾವ ರೀತಿ ಮೆತ್ತಗೆ ಮೆತ್ತಗಾಗ್ಯಾವ ನೋಡ್ರಿ. ಇವು ಮಲ್ಗಿ ಥರ ಮೆತ್ತ ಮೆತ್ತಗೆ ನೀವು ಈ ರೀತಿ ಮಾಡಿ ನೋಡ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.